ಪ್ರೀತಮ್ ಗೌಡ ಅತಿಯಾದ ಮಾತು ಆಸನದಲ್ಲಿ ಮನೆಗೆ ಸೇರುವಂತೆ ಮಾಡಿದರು ಮತದಾರರು ಚುನಾವಣೆಯಲ್ಲಿ ಸೋತರು ಸೈಲೆಂಟ್ ಸ್ವರೂಪ್ ಆಸನದ ಎಮ್ ಎಲ್ ಎ ಆದರು ಸೊ ಇದೀಗ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟ ಈ ಮೈತ್ರಿಯನ್ನು ಒಪ್ಕೊಂಡು ಮುಂದೆ ಭಾಳಷ್ಟು ಜನ ಹೋಗ್ತಿರುವ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಪದೇ 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 ಮಂಡ್ಯ ಮತ್ತು ಹಾಸನದಲ್ಲಿ ಮೈತ್ರಿ ವಿರುದ್ಧ ಮಾತಾಡ್ತಿದ್ದಾರೆ ಕುಮಾರಸ್ವಾಮಿ ಏನೋ ಪ್ರೀತಮ್ ನಮ್ಮ ತಮ್ಮ ಅನ್ನೋ ರೀತಿ ಮಾತು ತಮ್ಮ ನಡುವಿನ ಕಾಳಗ ಈಗ ಜಾಸ್ತಿ ಆಗ್ತಾ ಇದೆ ಪ್ರೀತಮ್ ಗೌಡ ಹೇಳಿಕೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಕುಮಾರಸ್ವಾಮಿ ಅವರೇನೋ ಹೇಳ್ತಿರ್ತಾರೆ ಪಾಪ ತಮ್ಮ ನಡಿಲಿ ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದು ಬಟ್ ಪ್ರೀತಮ್ ಗೌಡ ತನ್ನ ಸೋಲಿನ ನೋವನ್ನು ಆ ಸೋಲಿನ ಏಟನ್ನು ಮರ್ತಂಗೆ ಕಾಣ್ತಿಲ್ಲ ಆ ನೋವಿಗ್ಲೂ ಕಾಡ್ದಂಗೆ ಆಗ್ತಿರಬೇಕು ಆ ಕಾರಣಕ್ಕೆ ಜೆ ಡಿ ಎಸ್ ವಿರುದ್ಧ ಮಂಡ್ಯ ಮತ್ತು ಹಾಸನದಲ್ಲಿ ಸತತವಾಗಿ ಗುಡುಕ್ತಾ ಇದ್ದಾರೆ ಸೊ ಅದಕ್ಕೆ ಜೆ ಡಿ ಎಸ್ ಅದನ್ನು ಸಾಫ್ಟಾಗಿ ಹ್ಯಾಂಡ್ಲು ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತಂದರೆ ಪ್ರೀತಮ್ ಗೌಡರು ಎಷ್ಟೇ ಪ್ರತಾಪ ತೋರಿದ್ರೂ ಸಹ ಜೆ ಡಿ ಎಸ್ ಅಯ್ಯೋ ಇರಲಿ ನೋಡೋಣ ನಮ್ಮ ಮೈತ್ರಿ ಆಗಿರೋದು ನರೇಂದ್ರ ಮೋದಿ ಅಮಿತ್ ಶಾ ಅವರ ಜೊತೆ ಸ್ಟೇಟ್ ಬಿ ಜೆ ಪಿ ಅವರ ಜೊತೆ ಅಲ್ಲ ಎಲ್ಲವನ್ನೂ ಮೇಲಿನವರು ನಿಭಾಯಿಸ್ತಾರೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಬಟ್ ಇದು ಜೆ ಡಿ ಎಸ್ನಲ್ಲಿ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತದೆ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರು ಬಹುತೇಕ ಹೊಂದಾಣಿಕೆ ಆಗಿರುವ ಏನಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಕಡೆ ಇದ್ದಾರೆ ಆದರೆ ಹಾಸನದಲ್ಲಿ ಜಿದ್ದಾ ಜಿದ್ದಿನ ಕ್ಷೇತ್ರ ಹಾಸನ ವಿಧಾನಸಭಾ ಕ್ಷೇತ್ರ ಸೊ ಹಾಗೆ ಹಾಸನದಲ್ಲಿ ಪ್ಯಾಚಪ್ ಆಗೋದು ಬಹಳ ಕಷ್ಟ ಅನ್ನೋ ಲೆಕ್ಕಾಚಾರ ಹೀಗಿರುವಾಗ ಪ್ರೀತಮ್ ಗೌಡ ಅವರ ಹೇಳಿಕೆ ಮತ್ತಷ್ಟು ಮಗದಷ್ಟು ಜೆ ಡಿ ಎಸ್ ಹಾಗೂ ಬಿಜೆಪಿ ನಡುವಿನ ಅಂತರವನ್ನು ಆಸನದಲ್ಲಿ ಜಾಸ್ತಿ ಮಾಡ್ತಿದೆ ಮಂಡ್ಯದಲ್ಲಿ ಅತಿ ಹೆಚ್ಚು ಮತವನ್ನು ಪಡೆದಂತ ಜೆ ಪಿಯ ಅಭ್ಯರ್ಥಿ ಶಿರಕ್ ಅವರು ಜೆ ಡಿ ಎಸ್ ನಾಯಕರ ಜೊತೆ ಸವಾರ್ದತೆಯನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಮಂಡ್ಯದಲ್ಲಿ ಅವ್ರನ್ನ ಬಿಟ್ಟರೆ ಗೌಡರು ಗುಡುಕ್ತಿದ್ದಾರೆ ಅವರು ಕಾಂಗ್ರೆಸ್ ಈಗಾಗಲೇ ಒಂದು ಕಾಲ್ ಇಟ್ಟಿದ್ದಾರೆ ಹೇಗಿದ್ರು ಸುಮಲತಾ ಅವರು ಟಿಕೆಟ್ ಕೊಟ್ಟರೆ ಉಳ್ಕೋತೀನಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಜೊತೆ ಕಾಣಿಸ್ಕೋತಾರೆ ಹಾಗಾಗಿ ಮಂಡ್ಯದಲ್ಲಿ ಆ ಮಟ್ಟಿಗಿನ ವಿರೋಧ ಇಲ್ಲ ದೊಡ್ಡ ಮಟ್ಟಿಗೆ ಆದ್ರೆ ಆಸನದಲ್ಲಿ ಪ್ರೀತಂ ಒಬ್ರು ಮಾತಾಡ್ತಿದ್ದಾರೆ ಸಿಮೆಂಟ್ ಮಂಜು ಮತ್ತೆ ಹುಲ್ಲಳ್ಳಿ ಸುರೇಶ್ ಇಬ್ರು ಎಮ್ ಎಲ್ ಎಗಳು ಸಕಲೇಶ್ ಪುರ ಮತ್ತೆ ಬೇಲೂರಿನ ಎಮ್ ಎಲ್ ಎ ಸೈಲೆಂಟ್ ಆಗಿದ್ದಾರೆ ಇನ್ನು ದೇವರಾಜೇಗೌಡರು ಕೇಸ್ಗಳನ್ನ ಹಾಕೊಂಡು ಸುಪ್ರೀಂ ಕೋರ್ಟ್ ಅಂತ ಹೋಗಿ ನಿಂತಿದ್ದಾರೆ ರೇವಣ್ಣ ಫ್ಯಾಮಿಲಿ ವಿರುದ್ಧ ಅವರು ಕುಮಾರಸ್ವಾಮಿ ವಿರುದ್ಧ ಮಾತಾಡೋದಿಲ್ಲ ದೇವರಾಜೇಗೌಡರು ಪ್ರೀತಮ್ ಗೌಡ್ರು ಒಬ್ಬರು ರೆಬೆಲ್ ಆಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ ಸೊ ಇದು ಬಿಜೆಪಿಗೂ ಒಂದು ರೀತಿಯ ನುಂಗಲಾರದ ಬಿಸಿ ತುಪ್ಪ ಒಂದು ಕಡೆ ಸುಮ್ಮನಿರಬೇಕು ಅಂತ ಹೇಳಕ್ಕೆ ಆಗ್ತಿಲ್ಲ ಸುಮ್ಮನಿರದೇ ಇದ್ರೆ ಮತ್ತೇನು ಡ್ಯಾಮೇಜ್ ಆಗುತ್ತೋ ಯಾಕೆಂದರೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳು ಬಿಜೆಪಿ ಕಡೆಗೂ ಸ್ವಿಚ್ ಓವರ್ ಆಗುತ್ತೆ ಅಂದರೆ ಶಿಫ್ಟ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿರೋ ಸಂದರ್ಭದಲ್ಲಿ ಪ್ರೀತಂ ಗೌಡ ಹೇಳಿಕೆ ಎರಡೂ ಪಕ್ಷದ ನಡುವಿನ ಬಾಂಧವ್ಯಕ್ಕೆ ಡ್ಯಾಮೇಜ್ ಆಗ್ಬೋದು ಪ್ರೀತಂ ಪದೇ ಪದೇ ಹಿಂಗೆ ಕಣಕ್ತಿದ್ರೆ ಕುಮಾರಸ್ವಾಮಿ ಒಂದ್ಸರಿ ತಿರುಗ್ಬಿದ್ದು ಹೇಳಿಕೆ ಕೊಡ್ಬೋದು ಅದು ಮೈತ್ರಿಗೆ ಭಂಗ ಆಗ್ಬೋದೇನೋ ಅನ್ನೋದಷ್ಟು ಭಯ ಕೂಡ ಬಿಜೆಪಿ ಕರಿಗಿದೆ ಬಟ್ ಪ್ರೀತಮ್ ಗೌಡ್ರ ಹೇಳಿಕೆ ಹಿಂದೆ ಅವರ ಗುರು ಅವರ ದೋಸ್ತ್ ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಪ್ರೀತಮ್ ಗೌಡರ ಹೇಳಿಕೆ ಹಿಂದೆ ವಿಜೇಂದ್ರ ಅವರೇ ಇರಬಹುದಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ವಿಜಯೇಂದ್ರ ಅವರೇ ಈ ಹೇಳಿಕೆಗಳನ್ನ ಹೇಳಿಸ್ತಿದಾರಾ ಪ್ರೀತಮ್ ಹತ್ರ ಅನ್ನೋ ಒಂದು ಅನುಮಾನ ಜೆ ಡಿ ಎಸ್ನವ್ರು ಶುರುವಾಗಿದೆ ಯಾಕೆಂದರೆ ವಿಜಯೇಂದ್ರ ಮುಂದಿನ ಸಿಎಂ ಆಗಬೇಕು ವಿಜಯಣ್ಣನೇ ನಮ್ಮ ನಾಯಕ ಅಂತ ಪ್ರೀತಮ್ ಹೇಳ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ಬಗ್ಗೆ ಪದೇ ಪದೇ ಹೇಳಿಕೆಯನ್ನು ಕೊಟ್ಟರೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಮುಜುಗರ ಇಷ್ಟಿದ್ದು ಸಹ ಪ್ರೀತಮ್ ಹೇಳ್ತಿದ್ದಾರೆ ಅಂತಂದರೆ ಪ್ರೀತಂ ಹೇಳಿಕೆಗೆ ವಿಜೇಂದ್ರ ಸಹಮತ ಇದೆ ಪ್ರೀತಮ್ ಹೇಳ್ತಿರೋದಲ್ಲ ವಿಜೇಂದ್ರ ಮಾತು ಅಂತಾನೆ ಬಹುತೇಕ ಜೆ ಡಿ ಎಸ್ನವರ ಒಂದು ಲೆಕ್ಕಾಚಾರ ಇದೀಗ ಮುಂದುವರೆದ್ರೆ ಪ್ರೀತಮ್ ಮಾತಿಗೆ ಬಾಯಿಗೆ ಕಡಿವಾಣ ಹಾಕದಿದ್ರೆ ಎಲ್ಲವೂ ಕೂಡ ಅದು ವಿಜೇಂದ್ರ ಕಡೆ ಬೊಟ್ಟು ಮಾಡಿ ತೋರುವಂತ ಸನ್ನಿವೇಶ ನಿರ್ಮಾಣ ಆಗ್ಬೋದು ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಬಟ್ ಪ್ರೀತಂ ಪ್ರತಾಪ ಜೆ ಡಿ ಎಸ್ ಸ್ಥಿತಿ ಅಯ್ಯೋ ಪಾಪ ಅಂತ ಅನ್ನೋ ಸನ್ನಿವೇಶ ಏ ಇದು ಯಾವುದು ಮೈತ್ರಿ ಬೇಡ ಏನು ಬೇಡ ಅಂತ ತಿರುಗಿ ಬಿದ್ದು ಬರೋ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಅವರಿಲ್ಲ ಆದರೆ ಕುಮಾರಸ್ವಾಮಿಯವರ ಮೌನವನ್ನೇ ಕುಮಾರಸ್ವಾಮಿಯವರ ತಾಳ್ಮೆಯನ್ನೇ ಪ್ರೀತಂ ಗೌಡ ಅನುಕೂಲ ಅಂತ ಭಾವಿಸ್ತಂಗಿದೆ ಮತ್ತೆ ಏನು ತಿರುಗಿಬಿದ್ರೆ ಕುಮಾರಸ್ವಾಮಿ ಬೇರೆ ಬೇರೆ ಕಥೆ ಆಗುತ್ತೆ ಬಟ್ ಹೈಕಮಾಂಡ್ ಕೂಡ ಸುಮ್ಮನೆ ಇರ್ತಕ್ಕಂಥದ್ದು ಈಗಾಗಲೇ ನಾನು ಅಮಿತ್ ಶಾ ಹೇಳಿದ್ದಾರೆ ಅಮಿತ್ ಶಾ ಮೈಸೂರಿನ ಸಭೆಯಲ್ಲಿ ಮೈತ್ರಿಯನ್ನು ವಿರೋಧ ಮಾಡೋರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಮೈತ್ರಿ ಮುಖ್ಯ ಅಂತ ಈಗಿದ್ರೂ ಪ್ರೀತಮ್ ಮಾತು ನಾಳೆ ಆ್ಯಕ್ಷನ್ ತಗೋಬೋದೇನೋ ಅನ್ನೋ ಚರ್ಚೆಯನ್ನು ಕೂಡ ಹಾಕಿದೆ ಸೊ ಪ್ರೀತಮ್ ಗೌಡ ಅವರ ಬಾಯಿಗೆ ಬೀಗ ಹಾಕ್ತಿದ್ರೆ ಇದೆಲ್ಲದರ ಕಾರಣಕರ್ತ ಇದೆಲ್ಲದರ ನಿರ್ದೇಶಕ ಇದೆಲ್ಲದರ ಉಸ್ತುವಾರಿ ವಿಜೇಂದ್ರ ಅನ್ನೋದು ಮತ್ತದೇ ಚರ್ಚೆಗೆ ಬರುತ್ತೆ ನೋಡ್ಬೇಕೇನು ಮಾಡ್ತಾರೆ ಅಂತ ವಿಜೇಂದ್ರ ಅವರೇ ಸರಳ ಆದರೂ ಪರವಾಗಿಲ್ಲ ಅವರೇ ಇದಕ್ಕೆ ಬಲಿಪಶ ಆದರೂ ಪರವಾಗಿಲ್ಲ ನಾನು ಮಾತಾಡ್ತೀನಿ ಅಂತ ಪ್ರೀತಮ್ ಗೌಡ ಮುಂದುವರ್ಸ್ತಾರ ಇಲ್ಲ ಮೈತ್ರಿಯನ್ನ ಒಪ್ಕೊಂಡು ಅಪ್ಕಂಡು ಕುಮಾರಣ್ಣಗೆ ಜೈ ಅಂತಾರ ಅಂತ ಕಾದ್ ನೋಡಬೇಕು ನನ್ನ ಪ್ರಕಾರ ಪ್ರೀತಮ್ ಗೌಡರು ಸಿಟ್ಟು ಕುಮಾರಣ್ಣನ ಮೇಲಲ್ಲ ಅದು ಪ್ರಜ್ವಲ್ ಮತ್ತೆ ರೇವಣ್ಣ ಅವರ ಆ ಫ್ಯಾಮಿಲಿ ಮೇಲೆ ಅದ್ರದ್ದು ನೇರವಾಗಿ ಅವರು ಅವ್ರ ಮೇಲೆ ಕೆಂಡಕ್ಕಾರಿದ್ರೆ ಸರಿ ಹೋಗುತ್ತೇನೋ ಒಂದು ಸ್ವಲ್ಪ ಜೆ ಡಿ ಎಸ್ನವ್ರು ಒಪ್ಕತಾರೆ ರೇವಣ್ಣ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೆ ಹೋಗ್ತಿದ್ರೆ ಪ್ರೀತಮ್ ಬಟ್ ಅದು ಕುಮಾರಸ್ವಾಮಿ ಮೇಲೆ ಬಾಣವನ್ನ ಪ್ರಯೋಗ ಮಾಡಿದ್ರೆ ಪ್ರೀತಮ್ ಗೌಡ್ರು ಆ ಜೆ ಡಿ ಎಸ್ ವಿರೋಧಕ್ಕೂ ಕೂಡ ಕಾರಣ ಆಗತ್ತೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಪ್ರೀತಂ ಗೌಡರ ಈ ಕೋಪ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಭಂಗ ತರುತ್ತಾ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಗರು ಜೆ ಡಿ ಎಸ್ ಓಟ್ ಹಾಕಲ್ವಾ ಇದು ಕಾಂಗ್ರೆಸ್ಗೆ ಅನುಕೂಲ ಆಗತ್ತಾ ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ